ಕೇವಲ ಸಿಲಿಕಾನ್ ಸಿಟಿ ಬೆಂಗಳೂರು ಅಷ್ಟೇ ಅಲ್ಲ, ಈ ಜಿಲ್ಲೆಯೂ ಕೂಡ ಗುಂಡಿಗಳಿಂದ ತುಂಬಿ ತುಳುಕ್ತಾ ಇದೆ. ಹಾಗಾದ್ರೆ ಯಾವುದು ನಗರ ನೀವೆಲ್ಲ ಅನ್ಕೊಂಡಿದ್ರ? ಬೆಂಗಳೂರಿನಲ್ಲಿ ಗುಂಡಿಗಳಿದ್ದಾವೆ. ಹೌದು, ಬೆಂಗಳೂರಿನಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿದ್ದಾವೆ, ಜಾಸ್ತಿ ಇದ್ದಾವೆ, ಜಾಸ್ತಿ ಅನಾಹುತಗಳಾಗ್ತಾ ಇದೆ. ಆದರೆ ಪಕ್ಕದ ಜಿಲ್ಲೆ ಇದೆ ಅಲ್ವಾ, ಕಲ್ಪತರುನಾಡು ತುಮಕೂರು, ಅಲ್ಲಿ ಕೂಡ ಈಗ ಗುಂಡಿಗಳ ಕಾರುಬಾರು ಜೋರಾಗಿದೆ. ಸಿಲಿಕಾನ್ ಸಿಟಿ ಮಾತ್ರವಲ್ಲ, ಈ ಜಿಲ್ಲೆಯೂ ಕೂಡ ಗುಂಡಿಗಳ ನಗರ. ಕಲ್ಪತರುನಾಡು ತುಮಕೂರಲ್ಲೂ ಗುಂಡಿಗಳದ್ದೇ ಸಾಮ್ರಾಜ್ಯ ತೆರೆದಿದೆ. ತುಮಕೂರು ಬೆಂಗಳೂರು ರಸ್ತೆಗಳಲ್ಲಿದೆ ಯಮಗುಂಡಿಗಳು, ಬಾಯಿ ತೆರೆದು ಕೂತಿದಾವೆ ಸಾಯಿ ಅಂತ. ಮಧುಗಿರಿಯ 23 ವಾರ್ಡ್ಗಳಲ್ಲಿ ಗಂಡಾಗುಂಡಿ ನಡೆಯತಾವೆ ನೋಡಿ. ಯುಜಿಡಿ ಕಾಮಗಾರಿಯಿಂದ ಮಧುಗಿರಿ ಜನರಿಗೆ ಸಂಕಷ್ಟ ಎದುರಾಗಿದೆ. ಇವರು ಬೇರೆ ಬೇರೆ ಕಾಮಗಾರಿಗಳು ಬರ್ತಾರೆ. 49 ಕೋಟಿ ವೆಚ್ಚದಲ್ಲಿ ಯುಜಿಡಿ ಕಾಮಗಾರಿ ನಡೆಯತಾವೆ. 2 ವರ್ಷದಲ್ಲಿ ಮುಗಿಬೇಕಾಗಿತ್ತು ಕಾಮಗಾರಿ, 4 ವರ್ಷದಲ್ಲಿ 3 ಜೀವಗಳನ್ನು ಬಲಿ ಪಡೆದಿದೆ ಈ ಕಾಮಗಾರಿ. 3 ಜೀವ ಹೋಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಆ ಭಾಗದಲ್ಲಿ. ಗುತ್ತಿಗೆದಾರರು ಅಧಿಕಾರಿಗಳ ಕಳ್ಳಾಟಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಿದ್ದಾವೆ. ತಮ್ಮದಲ್ಲದ ತಪ್ಪಿಗೆ ಸಾಯ್ತಾ ಇದ್ದಾರೆ, ಅದಕ್ಕೆ ಬೇಜಾರಾಗ್ತಿರೋದು ನಮಗೆ. ಈಗ ಆಕಸ್ಮಿಕವಾಗಿ ಅಪಘಾತ ಆದರೆ ಬೇರೆ ನೋಡಿ. ಇದು ತುಮಕೂರಿನಲ್ಲಿ ಕಂಡು ಬರ್ತಿರುವಂತಹ ಗುಂಡಿಗಳ ಕಾರುಬಾರಿನ ಚಿತ್ರಣ. 20 ಅಂದರೆ ಕಳೆದ ಹಲವು ವರ್ಷಗಳಿಂದ, 2 ವರ್ಷದಲ್ಲಿ ಮುಗಿಬೇಕಾಗಿದ್ದ ಕಾಮಗಾರಿ ಇದು. ಯುಜಿಡಿ ಕಾಮಗಾರಿ ಮಾಡ್ತಿದ್ದಾರೆ 49 ಕೋಟಿ ವೆಚ್ಚದಲ್ಲಿ. ಅದರಲ್ಲೂ ಮಧುಗಿರಿ ಜನರು ಬಹಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನು ತುಮಕೂರು ಬೆಂಗಳೂರು ರಸ್ತೆ ಇದೆಯಲ್ವಾ, ಅಲ್ಲಂತೂ ಬರೀ ಗುಂಡಿಗಳದ್ದೇ ಸಾಮ್ರಾಜ್ಯ ಅದು ನೋಡಿ. ಅದನ್ನು ಈ ದೃಶ್ಯ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು ರೋಡಿನ ಚಿತ್ರಣ ಕಂಡು ಬಂದರೆ ಮುಗೀತು ನಮಗೆ. ನಮಗೆ ಇಡೀ ಸಿಟಿನ ರೌಂಡ್ಸ್ ಹಾಕೊಂಡ್ಬರ್ಬೇಕಂತಿಲ್ಲ, ಒಂದು ಭಾಗದಲ್ಲಿ ಕಂಡ್ರೆ ಇಡೀ ಹಣೆ ಬರಹನ ಬಿಚ್ಚಿಡ್ಬೋದು ನಾವು. ನೋಡಿ ಎಷ್ಟು ಬೇಕು ನಿಮ್ಮ ಗುಂಡಿಗಳು, ಎಣ್ಸೋಕೆ ಹೋದರೆ ಲೆಕ್ಕನೇ ಸಿಗಲ್ಲ. ಹಂಗಾಗತ್ತೆ ಕೆಲವೊಂದು ಏರಿಯಾಗಳಲ್ಲಿ, ಅದರಲ್ಲೂ ಈ 23 ವಾರ್ಡ್ಗಳಲ್ಲಿ, ಮಧುಗಿರಿಯ 23 ವಾರ್ಡ್ಗಳಲ್ಲಿ ಗುಂಡಿಗಳು ಜಾಸ್ತಿ ತೆರೆದುಕೊಂಡು ಕೂತಿದ್ದಾವೆ. 4 ವರ್ಷದಲ್ಲಿ 3 ಜೀವಗಳು ಅಮಾಯಕವಾಗಿ ಬಲಿಯಾಗಿದ್ದಾವೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸ್ತವೆ. ಗುತ್ತಿಗೆದಾರರು ಅಧಿಕಾರಿಗಳ ಕಳ್ಳಾಟಕ್ಕೆ ಈಗ ಜನಸಾಮಾನ್ಯರು ಬಲಿಯಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಗೊತ್ತಿದೆ, ಆದರೂ ಕೂಡ ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ. ನೋಡಿ ಹೆಂಗೆ ಇವ್ರ ನಿರ್ಲಕ್ಷ್ಯ ಹೆಂಗಿದೆ ಅಂತಂದರೆ, ಸರ್ಕಾರನೂ ಕೂಡ ಹಾಗೆ ಇದೆ ಅಲ್ವಾ, ನಿದ್ರೆಯಲ್ಲಿದೆ ಅಲ್ವಾ. ಯಥಾರಾಜ ತಥಾ ಪ್ರಜಾ. ನೋಡಿ ಸರ್ಕಸ್ ಮಾಡಿಕೊಂಡು ಹೋಗಬೇಕು, ಸ್ವಲ್ಪ ಯಾಮಾರಿದರೂ ಕೂಡ ಜೀವ ಹಾರಿ ಹೋಗುತ್ತೆ. ಆ ಗುಂಡಿಗಳಿದ್ದಲ್ಲಿ ಏನಾದರೂ ಗೊತ್ತಾಗಲಿ ಜನಕ್ಕಂತ ಏನಾದರೂ ಮಾಡ್ತಾರೆ, ಅದೂ ಇಲ್ಲ. ಎರಡು ಕಾಮಗಾರಿ ಶುರುವಾಯಿತು, ಇದಕ್ಕೆ ಅವಧಿ ಇದ್ದಿದ್ದು 2 ವರ್ಷ ಅಂತ ಹೇಳಿದ್ರು. 2 ವರ್ಷದಲ್ಲಿ ಕಾಮಗಾರಿ ಮುಗಿಬೇಕು ಅಂತ ಒಂದು ಅವಧಿ ಇಟ್ಕೊಂಡಿದ್ರು. ಈಗಾಗಲೇ 4 ವರ್ಷ ಮುಗಿದಿದೆ, ಇನ್ನು 4 ವರ್ಷ ಆದರೂ ಕೂಡ ಯಾವುದೂ ಸೂಚನೆ ಇಲ್ಲ ಮುಗಿಯುವಂಥದ್ದು. ಈಗಾಗಲೇ 2-3 ಜೀವ ಪಾಪ ಅಮಾಯಕ ಜೀವ ಬಲಿಯಾದವು ಇಲ್ಲಿ ಈ ಅವೈಜ್ಞಾನಿಕ ಕಾಮಗಾರಿ. ಇದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ದುಡ್ಡುಡಿಯ ಕಾಮಗಾರಿ ಅಂತ ಖಡಾ ಖಂಡಿತವಾಗಿ ಹೇಳ್ಬೋದು. ಇದನ್ನು ಖಂಡಿತ ಇದು ನಿರ್ಲಕ್ಷ್ಯನೇ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇದು ತುಂಬ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಮಗಾರಿ. ಇಲ್ಲಿ ಯಾವುದೋ ಎಲ್ಲ ಸ್ಟ್ಯಾಂಡರ್ಡ್ ಕೆಲಸ, ಅದೆಲ್ಲ ಬರೀ ಸಬ್ ಸ್ಟ್ಯಾಂಡರ್ಡ್ ವರ್ಕ್ ಇಲ್ಲಿ ನಡೀತಾ ಇರೋದು. ಒಂದು ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರೆ ಈ ಇಷ್ಟು ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇರಲಿಲ್ಲ, 2-3 ಜೀವ ಬಲಿ ತಗೊಳ್ತಿರ್ಲಿಲ್ಲ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲು ನಮ್ಮ ರಸ್ತೆಗಳು ಹೆಂಗಿದ್ವು ಹಂಗೆ ಸುಸ್ಥಿತಿಲಿ ಇಡಕ್ಕೆ ಅವ್ರು ಬಂದು. ಮಧುಗಿರಿಯಲ್ಲಿ ಯಮ ಸ್ವರೂಪಿ ಗುಂಡಿಗಳು ಕೂಡ ಇರ್ತಕ್ಕಂಥದ್ದು, ಅಂದರೆ ಮಧುಗಿರಿಯಿಂದ ತುಮಕೂರು ಬೆಂಗಳೂರು ಮಾರ್ಗವಾಗಿ ಹೋಗುವಂಥ ರಸ್ತೆಯಲ್ಲಿ ಕೂಡ ನಾನಿದ್ದೀನಿ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಮಧುಗಿರಿಯ ಒಂದು ಹೃದಯ ಭಾಗದಲ್ಲಿ ಕೂಡ ಇರ್ತಕ್ಕಂಥದ್ದು. ಯಾಕೆಂದರೆ ಯಮ ಗಾತ್ರದ ಗುಂಡಿಗಳು ಕೂಡ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಕೂಡ 3 ವರ್ಷದಿಂದ ಇಲ್ಲಿ ಏನು ಮಧುಗಿರಿಯಲ್ಲಿ ನಡೀತಿರುವ ಒಂದು UGDಯ ಕಾಮಗಾರಿಯಿಂದ ಇಷ್ಟೆಲ್ಲ ಅವಾಂತರ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಜೊತೆಗೆ ನಿರಂತರವಾಗಿ ಕಳೆದ 15 ದಿನಗಳಿಂದ ಮಳೆ ಕೂಡ ಆಗ್ತಾಯಿರ್ತಕ್ಕಂಥದ್ದು. ಈ ಮಳೆಗೆ ಸಾಕಷ್ಟು ರೀತಿಯ ಒಂದು ಗುಂಡಿಗಳು ಬಿದ್ದು ವಾಹನ ಸವಾರರು ಪ್ರತಿನಿತ್ಯ ನರಕ ಅನುಭವಿಸುವ ಒಂದು ದುಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ಈ ಒಂದು ರಸ್ತೆಗೆ ಸಾಕಷ್ಟು ಜನ ಈಗಾಗಲೇ ಗುಂಡಿಯಲ್ಲಿ ಈ ಒಂದು ಗುಂಡಿ ಮುಖಾಂತರ ಹೋಗುವಂಥ ಸಂದರ್ಭದಲ್ಲಿ ಬಿದ್ದು ಅನುಭವಿಸಿ ಸಾಕಷ್ಟು ರೀತಿಯ ಒಂದು ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಖಾಸಗಿ ಬಸ್ಗಳಾಗ್ಬೋದು, ಗೌರ್ಮೆಂಟ್ ಬಸ್ಗಳಾಗ್ಬೋದು, ಪ್ರತಿನಿತ್ಯ ಈ ಒಂದು ರಸ್ತೆಯಲ್ಲೇ ಕೂಡ ಸಂಚರಿಸುವಂಥ ಒಂದು ರಸ್ತೆ ಕೂಡ ಆಗಿರ್ತಕ್ಕಂಥದ್ದು. ಅಂದರೆ ಈ ಒಂದು UGD ಕೂಡ ಸುಮಾರು 50 ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂಥ ಈ ಒಂದು ತುಮಕೂರು ಮಧುಗಿರಿ ನಗರದಲ್ಲಿ ಆಗ್ತಿರುವಂಥ UGD ಕೂಡ ಏನು ಸುಮಾರು 3 ವರ್ಷಗಳಿಂದ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಕಂಪ್ಲೀಟ್ ಆಗಬೇಕಾಗಿದ್ದಂಥ 3 ವರ್ಷದ ಕೆಳಗಡೆ ಕಂಪ್ಲೀಟ್ ಆಗಬೇಕಾಗಿದ್ದಂಥ ಈ ಒಂದು UGD ಕಾಮಗಾರಿ ಅವೈಜ್ಞಾನಿಕ ಒಂದು ಕಾಮಗಾರಿ.
ಕಡೆಯಿಂದ ಇಷ್ಟೆಲ್ಲ ಕೂಡ ಅವಾಂತರಗಳು ಕೂಡ ಸೃಷ್ಟಿ ಆಗಿರತಕ್ಕಂತದ್ದು ಜೊತೆಗೆ ಈಗ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ನೋಡಬಹುದು ಏನೋ ಈ ಒಂದು ಗುಂಡಿಯನ್ನ ಇಳಿಸಿದ ತಕ್ಷಣ ಕೂಡ ಸಾಕಷ್ಟು ರೀತಿಯ ಒಂದು ಅವಾಂತರಗಳು ಕೂಡ ಇಲ್ಲಿ ಸೃಷ್ಟಿ ಆಗಿರತಕ್ಕಂತದ್ದು ಪ್ರತಿನಿತ್ಯ ನರಕವನ್ನು ಅನುಭವಿಸಿ ವಾಹನ ಸವಾರರು ಮುಂದೆ ಹೋಗುವಂತ ಒಂದು ಪರಿಸ್ಥಿತಿ ಕೂಡ ಮದಗಿರಿ ನಗರದಲ್ಲಿ ನಿರ್ಮಾಣ ಆಗಿರತಕ್ಕಂತದ್ದು ಒಟ್ಟು 23 ವಾರ್ಡ್ಗಳಲ್ಲೂ ಕೂಡ ಸಾಕಷ್ಟು ರೀತಿಯ ಒಂದು ಗುಂಡಿಯ ಅವಾಂತರಗಳು ಕೂಡ ನರಕದಿಂದ ಮದಗಿರಿ ಜನರು ಕೂಡ ಅನುಭವಿಸ್ತಾ ಇರತಕ್ಕಂತ ಅದರಲ್ಲೂ ಕೂಡ ವೃದ್ಧರು ಮಕ್ಕಳು ಕೂಡ ಈ ಒಂದು ರಸ್ತೆಯಲ್ಲಿ ಸಂಚರಿಸಲು ಸಾಕಷ್ಟು ರೀತಿಯ ಒಂದು ಅರಸಾಹಸವನ್ನು ಕೂಡ ಕೊಡಬೇಕಾದಂತ ಒಂದು ದುಷ್ಟಿತಿ ಕೂಡ ನಿರ್ಮಾಣ ಆಗಿರತಕ್ಕಂತದ್ದು ನನ್ನ ಜೊತೆ ಇಲ್ಲಿ ಮಾತನಾಡೋದಕ್ಕೆ ಇಲ್ಲಿದಂತ ಒಂದಷ್ಟು ಸ್ಥಳೀಯರು ಕೂಡ ಇದ್ದಾರೆ ಅವರನ್ನೇ ಮಾತಾಡಿಸ ಹೋಗ್ತೀನಿ ಯಾವ ರೀತಿ ಮದಗಿರಿಯ ಒಂದು ಪರಿಸ್ಥಿತಿ ಇದೆ ಈ ಒಂದು ಕಾಮಗಾರಿ ಎಷ್ಟು ವರ್ಷದಿಂದ ನಡೀತಾ ಇದೆ ಏನು ಎಲ್ಲ ವಿವರಣೆಯಾಗಿ ಮಾತಾಡಿಸ ಹೋಗೋಣ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ಸರ್ ಈಗಾಗಲೇ 3-4 ವರ್ಷದಿಂದಲೂ ನಡೀತಾ ಇದೆ ಕಂಪ್ಲೀಟ್ ಅಂತೂ ಆಗಿಲ್ಲ ಎಲ್ಲ ಕಿತ್ತು ಕಿತ್ತು ಎಲ್ಲ ಹಿಂಗೆ ಬಿಟ್ಟುಬಿಟ್ಟಿದ್ದಾರೆ ಇಲ್ಲಿ ಮತ್ತೆ ಸ್ಕೂಲ್ ಮಕ್ಕಳು ಮತ್ತೆ ತುಮಕೂರು ಬೆಂಗಳೂರು ಹೆವಿ ವೆಹಿಕಲ್ ಎಲ್ಲ ಇಲ್ಲೆಲ್ಲ ಓಡಾಡ್ತಾ ಇರ್ತವೆ ಈ ಗುಂಡಿನಾಗಿಂದ ಒಂದು ಸುಮಾರು ಜನ ಬಿದ್ದು ಎಲ್ಲ ಕೈ ಕಾಲೆಲ್ಲ ಮುರ್ಕಂತಾ ಇದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕಿವಿಗೆ ಹಾಕಂತಾ ಇಲ್ಲ ಜನಪ್ರತಿನಿಧಿಗಳು ಯಾರೂ ಕಿವಿಗೆ ಹಾಕಂತಾ ಇಲ್ಲ ಇದೊಂದು ಸ್ವಲ್ಪ ನೋಡಿ ನಿಮ್ಮ ಈ ಮಾಧ್ಯಮದ ಮುಖಾಂತರನಾದರೂ ನೋಡಿ ಈ ಪ್ರತಿನಿಧಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಏನನ್ನ ಒಂದು ಸ್ವಲ್ಪ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಂತಾ ಇದ್ದೀವಿ ಭಾಳ ತೊಂದರೆ ಆಗ್ತಾ ಇದೆ ಫುಲ್ಲು ಮದಗಿರಿ ರೌಂಡ್ ಹೊಡ್ಕೊ ಬಂದರೂ ಎಲ್ಲ ಕಡೆಗೂ ಗುಂಡಿಗಳು ಇದ್ದಾವೆ ಒಂದೊಂದು ಮಣ್ಕಾಲು ಉದ್ದ ಒಂದೊಂದು ಗುಂಡಿ ಇದ್ದಾವೆ ಈ ಕೃಷಿ ಇಲಾಖೆ ಅಂತೂ ಅಲ್ಲಿ ಅಲ್ಲಂತೂ ಎಲ್ಲಿ ಹೋಗೋಕ್ಕೆ ಆಗಲ್ಲ ಈ ಕಡೆ ಇದು ಸ್ಕೂಲುಗಳೆಲ್ಲ ಜಾಸ್ತಿ ಇದ್ದಾವೆ ಸ್ಕೂಲ್ ಮಕ್ಕಳು ಈ ಆಟದಾಗೂ ಕರ್ಕೊಂಡು ಹೋಗ್ತಾರೆ ಗಾಡಿಗಳಾಗಿ ಕರ್ಕೊಂಡು ಹೋಗ್ತಿರ್ತಾರೆ ಕೆಲವರೆಲ್ಲ ಬಿದ್ದು ಕೈ ಕಾಲು ಮುರ್ಕಂತವ್ರೆ ಇವ್ರು ಯಾರು ಇವ್ರು ಗಮನಕ್ಕೆ ತಗೊಳ್ತಾ ಇಲ್ಲ ಈ ಒಂದು ಪರಿಸ್ಥಿತಿನ ನೀವಾದರೂ ತೋರಿಸಿ ಮಾಧ್ಯಮದ ಮುಖಾಂತರ ಅವ್ರಿಗೊಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತಂದೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಮತ್ತೊಬ್ಬರು ಕೂಡ ಜನಸಾಮಾನ್ಯರೇ ಅವ್ರನ್ನೇ ಮಾತಾಡ್ಸೋಣ ಸರ್ ನೀವೇನು ಹೇಳ್ತೀರಿ ಎಷ್ಟು ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ಸ್ವಾಮಿ ಇದೊಂದು ಸುಮಾರು ವರ್ಷದಿಂದ ಕಾಮಗಾರಿ ನಡೀತಾ ಇದೆ ಆ ಕೃಷಿ ಇಲಾಖೆ ಹತ್ರ ನಾನು ಜಾರಿ ನೀರು ಗುಂಡಿ ಬಿದ್ದು ನೀರು ನಿಂತಿತ್ತು ಅಲ್ಲಿ ಗಾಡಿ ತೊಗೊಂಡು ಹೋಗ್ತಾಯಿದ್ರೆ ಸ್ಕಿಡ್ಡಾಗಿ ಒಂದು ಸ್ವಲ್ಪ ಕೈಗೆ ಏಟು ಬಿದ್ದೈತೆ ಭಾರಿ ತೊಂದರೆ ಆಗ್ತೈತೆ ಮೊನ್ನೆ ಒಬ್ಬರು ಸತ್ತೋಗ್ಬಿಟ್ರು ಐ ಬಿ ಹತ್ರ ಇವತ್ತು ಮದಗಿರಿಯಲ್ಲಿ ಎಲ್ಲ ಎಷ್ಟು ವಾರ್ಡ್ ಇದ್ದಾವೆ ಅಷ್ಟು ವಾರ್ಡಲ್ಲೂ ಇದೇ ಪ್ರಾಬ್ಲಮ್ ಸರ್ ಭಾರಿ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನು ಅಧಿಕಾರಿಗಳು ಎಚ್ಚರಿಕೆ ಕೆಲಸ ಮಾಡಬೇಕು ಸರ್ ಯಾಕೆ ಅಧಿಕಾರಿಗಳಾಗ್ಬೋದು ಅಥವಾ ಜನಪ್ರತಿನಿಧಿಗಳಾಗ್ಬೋದು 3 ವರ್ಷದಿಂದ ನಡೀತಿರೋ ಒಂದು ಕಾಮಗಾರಿಯನ್ನು ಸಂಪೂರ್ಣ ಮಾಡಲು ಮೀನಮೇಷ ಎಣಿಸ್ತಾ ಇದ್ದಾರೆ ಅಂತ ಹೌದು ಸರ್ ಹೌದು ಏನಪ್ಪ ಮತ್ತೊಬ್ರು ಕೂಡ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನೀವೇನು ಹೇಳ್ತೀರ ಈ ರಸ್ತೆ ಬಗ್ಗೆ ಹೇಳಬೇಕು ಅಂದರೆ ಮದಗಿರಿ ಮುಖ್ಯ ರಸ್ತೆ ಪರಿಸ್ಥಿತಿನೇ ಈ ರೀತಿ ಆದರೆ ಈ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾಕೆ ಸುಮ್ಮನೆ ಅಂದರೆ ಯಮ್ಮನ ಏಜೆಂಟ್ಗಳು ಏನೇನು ಆಗ್ಬಿಟ್ಟವ್ರೇನೋ ಅಂತ ಇನ್ನಷ್ಟು ಪ್ರಾಣಗಳು ಹೋಗಲಿ ಅಂತ ಕಾಯ್ತವ್ರ ಏನೋ ಈ ಗುಂಡಿಗಳೆಲ್ಲ ಇವು ಹಾಳು ಬಾವಿಗಳು ಆಗ್ಬಿಟ್ಟವೆ ಈ ಪರಿಸ್ಥಿತಿ ಮದಗಿರಿ ಮುಖ್ಯ ರಸ್ತೆಗೆ ಈ ಥರ ಬಂದಿದೆ ಅಂದರೆ ಖಂಡನೀಯ